ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನಾನು ಪ್ರತಿಭಾ ಆನಂದ್ ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿಳಿದಿರುವ ಹಾಗೆ ವನಮೂಲಿಕೆ ಅಂದರೆ ಆಯುರ್ವೇದ ಪದ್ದತಿಯಲ್ಲಿ ಯೋಗವನ ಬೆಟ್ಟದಲ್ಲಿ ಎಂತಹ ಚಿಕ್ಕ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆವರೆಗೂ ಕೂಡ ವೈದ್ಯ ಪದ್ದತಿಯಲ್ಲಿದ್ದರೆ ಆಯುರ್ವೇದ ಪದ್ದತಿಯಲ್ಲಿ ನಿಮಗೆ ಏನು ಒಂದು ಚಿಕಿತ್ಸೆಯನ್ನು ನೀಡಲಾಗುತ್ತೆ ಇದೇ ರೀತಿಯಾಗಿ ಸಾಕಷ್ಟು ವಿಚಾರಗಳಾಗಿರಬಹುದು ಏನು ಲಿವರ್ನ ಸಮಸ್ಯೆ ಆಗಿರಬಹುದು ಗ್ಯಾಸ್ಟ್ರಿಕ್ ಆಗಿರಬಹುದು ಅಲ್ಸರ್ ಆಗಿರಬಹುದು ಅಥವಾ ದೃಷ್ಟಿ ಜನತೆ ಹೀಗೆ ನಾನಾ ರೀತಿಯಾದಂತಹ ಸಮಸ್ಯೆಗಳಿಗೂ ಕೂಡ ಆಯುರ್ವೇದ ಪದ್ದತಿಯಲ್ಲಿ ನಿಮಗೆ ಯೋಗವನ ಬೆಟ್ಟದಲ್ಲಿ ಚಿಕಿತ್ಸೆ ದೊರಕುತ್ತೆ ಇನ್ನು ಕಾರ್ಯಕ್ರಮದಲ್ಲಿ ನಾವು ಅತಿಥಿಯನ್ನ ವೆಲ್ಕಮ್ ಮಾಡಿಕೊಳ್ಳೋಣ ಪಾರಂಪರಿಕ ವೈದ್ಯರಾಗಿರುವಂತಹ ಪವಿತ್ರಾ ಮೇಡಂ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರ್ಮಾಡಿಕೊಳ್ಳೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸ್ಪ್ಲೀನ್ ಪ್ಲೀಹ ಇದರ ಕುರಿತು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಈ ಪ್ಲೀಹ ಅಂದ್ರೆ ಏನು ಯಾವ ರೀತಿಯಾದಂತಹ ಸಮಸ್ಯೆ ಈ ಒಂದು ಅಂಗ ನಮ್ಮ ದೇಹದಲ್ಲಿ ಇದೆಯಾ ಅಂತ ಎಷ್ಟೋ ಜನಕ್ಕೆ ತಿಳಿದಿರೋದಿಲ್ಲ ಇನ್ನು ಸಾಕಷ್ಟು ಕಡೆಗಳಲ್ಲಿ ವೈದ್ಯರು ಪ್ಲೀಹ ಅಥವಾ ಸ್ಪ್ಲೀನ್ ನ ಸಮಸ್ಯೆ ನಿಮ್ಗಿದೆ ಇದೆ ಅಂತ ಹೇಳಿದಾಗ ಇದರ ಕುರಿತು ಅಧ್ಯಯನ ಮಾಡ್ತೀವಿ ಅಥವಾ ಇದರ ಕುರಿತು ತಿಳ್ಕೊಳ್ಳೋದಕ್ಕೆ ಹೊರಡ್ತೀವಿ ಸೊ ಇಂತಹ ಸಮಸ್ಯೆಯ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಪವಿತ್ರಾ ಮೇಡಮ್ ನಮ್ಗೆ ಸಾಕಷ್ಟು ಮಾಹಿತಿ ಹಾಗೆ ಅದರ ಚಿಕಿತ್ಸೆಯ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಮೇಡಮ್ ಮೊದಲನೇದಾಗಿ ಅಂದ್ರೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಸೊ ಇದು ಮನುಷ್ಯನ ಯಾವ ದೇಹದ ಯಾವ ಭಾಗದಲ್ಲಿ ಬರುತ್ತೆ ಹಾಗೆ ಈ ಒಂದು ಸಮಸ್ಯೆ ಉಂಟಾದ್ರೆ ಮನುಷ್ಯನಿಗೆ ಕಾಡುವಂತಹ ಅನಾರೋಗ್ಯ ಏನಿರಬಹುದು ಖಂಡಿತ ನಾನ್ ಯಾವಾಗ್ಲೂ ಅದನ್ನೇ ತಿಳಿಸ್ತಾ ಇರ್ತೀನಿ ನಾವ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ದೇಹದ ಬಗ್ಗೆ ಡಾಕ್ಟರ್ಗಷ್ಟೇ ಗೊತ್ತಿರಬೇಕಾ ದೇಹದ ಪರಿಚಲನೆ ಡಾಕ್ಟರ್ಗಷ್ಟೇ ಗೊತ್ತಿರೋದು ದೇಹ ಅಂಗಾಂಗಗಳು ಏನ್ ಕೆಲಸ ಮಾಡುತ್ತೆ ಅದು ಡಾಕ್ಟರ್ಗಷ್ಟೇ ಗೊತ್ತಿರೋದು ನಮ್ಮ ಅನಾಟಮಿ ಸಿಸ್ಟಮ್ ನ ಡಾಕ್ಟರ್ ಗಳು ತಿಳ್ಕೊಂಡಿದಾರೆ ವಿನಹ ನಾವು ತಿಳ್ಕೊಂಡಿಲ್ಲ ಇದು ನಮ್ಮ ಜವಾಬ್ದಾರಿ ನಮ್ಮ ದೇಹದ ಬಗ್ಗೆನೆ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಏನ್ ತಿಳ್ಕೊಂಡ್ರು ವ್ಯರ್ಥ ಅಂತಾನೆ ಹೇಳ್ಬೋದು ಹಾಗಾಗಿ ಅದರಲ್ಲಿ ತಿಳಿದೇ ಇರತಕ್ಕಂತ ಒಂದು ಅಂಗಾಂಗದಲ್ಲಿ ಸ್ಲೀನ್ ಕೂಡ ಒಂದು ಇದು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಕಾಯಿಲೆ ಅಂಶ ಹಾಗಾಗಿ ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದು ಹೋಗೋರಲ್ಲಿ ಈ ಪಾರ್ಟ್ ಅನ್ನೋದೇ ಗೊತ್ತಿರಲ್ಲ ಇದು ಎಲ್ಲಿ ಅನ್ನೋದು ಗೊತ್ತಿರಲ್ಲ ಹಾಗೆ ಸ್ಪ್ಲೀನ್ ಅಂತಕ್ಕಂಥದ್ದು ನಮ್ಮ ಎಡಭಾಗದ ಬಗ್ರಿ ಮೂಳೆ ಅಂತ ಏನ್ ಹೇಳ್ತೀವಿ ಅಂದ್ರೆ ಪಕ್ಕೆ ಈ ಪಕ್ಕೆಯ ಸೈಡ್ ಅಲ್ಲಿ ಇರ್ತದೆ ಎಡಭಾಗದಲ್ಲಿ ಹೊಟ್ಟೆಯಿಂದ ಮೇಲ್ಭಾಗದಲ್ಲಿ ಸೈಡ್ ಅಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಅಂಗಾಂಗ ಅಂತಾನೆ ಹೇಳ್ಬಹುದು ಇದನ್ನ ಸ್ಪ್ಲೀನ್ ಕನ್ನಡದಲ್ಲಿ ಪ್ಲೀಹ ಅಂತ ಹೇಳ್ತೀವಿ ಇದು ನಮ್ಮ ದೇಹದ ರಕ್ತ ಪರಿಚಲನೆ ಮತ್ತು ರಕ್ತದ ಏನು ಕೆಂಪು ರಕ್ತ ಕಣಗಳಿರಬಹುದು ಬಿಳಿ ರಕ್ತ ಕಣಗಳು ಮತ್ತೆ ಪ್ಲೇಟ್ಲೆಟ್ಸ್ ಇವುಗಳನ್ನ ಸಮತೋಲನವನ್ನ ಬ್ಯಾಲೆನ್ಸ್ ಮಾಡ್ತಾ ಇರ್ತದೆ ಈ ಒಂದು ಪ್ಲೀಹ ಅಂತಕ್ಕಂಥದ್ದು ತನ್ನ ಸಾಮರ್ಥ್ಯ ತನ್ನ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ಬಿಳಿ ರಕ್ತ ಕಣಗಳು ಏರುಪೇರಾಗ್ತದೆ ಆಗ್ತದೆ ಪ್ಲೇಟ್ಲೆಟ್ಸ್ ಏರುಪೇರ್ ಆಗುತ್ತೆ ಮತ್ತೆ ಕೆಂಪು ರಕ್ತ ಕಣಗಳಲ್ಲೂ ಸೋಂಕು ಉತ್ಪತ್ತಿ ಆಗುವಂಥದ್ದು ಮತ್ತೆ ಜೀವಕೋಶಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಈ ಪ್ಲೀಹ ಅಂತಕ್ಕಂಥದ್ದು ನಮ್ಮ ಜೀವಕೋಶಗಳನ್ನೂ ಕೂಡ ಕಾಪಾಡುತ್ತೆ ಅದರಲ್ಲಿ ಈ ಏನು ಕೆಟ್ಟ ಜೀವಕೋಶಗಳು ಅಂದ್ರೆ ನಮ್ಮ ದೇಹಕ್ಕೆ ತೊಂದರೆ ಕೊಡ್ತಕ್ಕಂಥ ಜೀವ ಕೋಶಗಳನ್ನ ಫಿಲ್ಟರ್ ಮಾಡುವ ಕೆಲಸವನ್ನ ಈ ಪ್ಲೀಹ ಮಾಡ್ತಾ ಇರುತ್ತೆ ಹಲವಾರು ರೀತಿಯಲ್ಲಿ ಸಹಕಾರಿಯಾಗಿ ಕೆಲಸ ಮಾಡ್ತಿರತ್ತೆ ಇದು ಹಾಳಾಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಗೆ ಟೋಟಲ್ ಬಾಡಿಯ ಇನ್ಫೆಕ್ಷನ್ ಇನ್ಫೆಕ್ಷನ್ ಅತಿಯಾದಾಗ ಚಿಕ್ಕ ಪುಟ್ಟ ಇನ್ಫೆಕ್ಷನ್ಗಳಲ್ಲಿ ಶೀತ ಕೆಮ್ಮು ನೆಗಡಿ ಜ್ವರ ಬರ್ತದೆ ಅತಿಯಾದಂತಹ ಇನ್ಫೆಕ್ಷನ್ ರಕ್ತದಲ್ಲಿ ಅತಿಯಾದಂತಹ ಇನ್ಫೆಕ್ಷನ್ ಮತ್ತೆ ಲಿವರ್ ನಲ್ಲಿ ಅತಿಯಾದ ಇನ್ಫೆಕ್ಷನ್ ಈ ರೀತಿ ಹೆಚ್ಚಾದಂತ ಇನ್ಫೆಕ್ಷನ್ ಇದು ಪ್ಲೀಹ ಅಂತಕ್ಕಂಥದ್ದು ಹಾಳಾಗ್ತಾ ಹೋಗುತ್ತೆ ಇದು ಹಾಳಾಗ್ಲಿಕ್ಕೆ ಕಾರಣ ಸಾಮಾನ್ಯವಾಗಿ ಇನ್ಫೆಕ್ಷನ್ ಮೂಲ ಕಾರಣಗಳನ್ನ ತಿಳಿಸಿದೀನಿ ಇನ್ನು ಜ್ವರಗಳಲ್ಲಿ ಮಲೇರಿಯಾ ಜ್ವರ ಮತ್ತೆ ಡೆಂಗ್ಯೂ ಜ್ವರ ಈ ತರ ದೊಡ್ಡ ದೊಡ್ಡ ಜ್ವರಗಳಲ್ಲೂ ಕೂಡ ಸ್ಪೀಹ ತನ್ನ ಕೆಲಸವನ್ನ ಕಳ್ಕೊಳ್ತಾ ಹೋಗುತ್ತೆ ಇನ್ನು ಹೇಳ್ಬೇಕಂತ ಹೇಳಿದ್ರೆ ಅನಿಮಿಕ್ ರಕ್ತಹೀನತೆ ವಿಪರೀತ ದೇಹದಲ್ಲಿ ರಕ್ತಹೀನತೆ ಇರೋರಲ್ಲೂ ಸ್ಲೀಹ ಒಂದು ಡಿಸಾರ್ಡರ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ರಕ್ತ ಅರ್ಬುದ ಬ್ಲಡ್ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ ಅದಕ್ಕಿಂತ ಮೊದಲು ಕಾರ್ಯಸಿದ್ಧವಾಗಿದೆ ಮಾತನಾಡಿಸೋಣ ವೀಕ್ಷಕರೇನು ನೇರ ಪ್ರಸಾರ ಕಾರ್ಯಕ್ರಮ ಇರೋದ್ರಿಂದ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗಳಿಗೆ ಕರೆ ಮಾಡಿ ನೀವು ಕೂಡ ಪವಿತ್ರ ಮೇಡಮ್ ಬಳಿ ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನ ಪಡೆದುಕೊಳ್ಳಬಹುದು ಇದೀಗ ಕರೆ ಸಿದ್ಧವಾಗಿದೆ ನಮಸ್ತೆ ತಮ್ಮ ರೇಣುಕಾಂತ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಬೆಂಗಳೂರಿಂದ ಕರೆ ಮಾಡ್ತಾ ಪವಿತ್ರ ಮೇಡಮ್ ಇದ್ದಾರೆ ಪ್ರಶ್ನೆ ಏನಿದೆ ನಮಸ್ತೆ ಈ ತರ ಕೇಳಿಮಾಡ ಮಗನ್ಗೆ ಹುಷಾರಿರ್ಲಿಲ್ಲ ಡೆಂಗ್ಯೂ ಬಂದಿತ್ತು ಅಂತ ಅಡ್ಮಿಂಟ್ ಮಾಡಿದ್ರಿ ಅಡ್ಮಿಂಟ್ ಮಾಡಿ ಅವರು ಲೆನ್ಸ್ ಅಲ್ಲಿ ಮತ್ತೆ ಕಿಡ್ನಿ ಸ್ವಲ್ಪ ಊತಾ ಇದೆ ನೀರ್ ತುಂಬಿಕೊಂಡಿತ್ತು ಅಂತ ಹೇಳಿದ್ರು ಮತ್ತೆ ಅಲ್ಲಿ ಆರ್ಟ್ ಸ್ವಲ್ಪ ಸ್ಲೋ ಹೊಡ್ಕೊಂತ ಇದೆ ನಾರ್ಮಲ್ ಆಗಿಲ್ಲ ಅಂತ ಹೇಳಿದ್ರು ಮೇಡಮ್ ಅವರು ಆದ್ರಿಂದ ನಾವು ಅವ್ರನ್ನ ಅಡ್ಮಿಂಟ್ ಮಾಡಿ ಒಂದು ವಾರ ಆದ್ಮೇಲೆ ಕರ್ಕೊಂಡು ಬಂದ್ರಿ ಇವಾಗ ಪರವಾಗಿಲ್ಲ ಲೆನ್ಸ್ ಅಲ್ಲಿ ನೀರೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅದ್ರದ್ದು ರಿಪೋರ್ಟ್ ಎಲ್ಲ ಇದೆ ನಿಮಗೆ ಕಳಿಸಬೇಕು ಅಂತಿದೀನಿ ಕಳಿಸ್ತೀನಿ ಯೋಗವನ ಬೆಟ್ಟಕ್ಕೆ ಇವಾಗ ಒಂದ್ ವಾರ ಆಯ್ತಲ್ಲಮ್ಮ ಒಂದ್ ವಾರ ಆಯ್ತು ಮೇಡಮ್ ಹೋಗ್ಬಿಟ್ಟು ಬಂದ್ರಿ ನಾವು ಯೋಗವನ ಬೆಟ್ಟಕ್ಕೂ ಹೋಗಿ ಬಂದಿದೀರಾ ನಾ ಹೋಗಿ ಮೆಡಿಸನ್ ಎಲ್ಲ ತಗೊಂಡ್ ಬಂದ್ರಿ ಮೇಡಮ್ ಒಂದ್ ವಾರ ಆಯ್ತು ಮೇಡಮ್ ಭೇಟಿ ಮಾಡಿದ್ರಿ ಬೆಂಗಳೂರಲ್ಲಿ ಮೇಡಮ್ ಇಲ್ಲೇ ಹತ್ರ ಇರೋದು ಅದಕ್ಕೆ ನಾನು ಇವಾಗ ನಿಮ್ಮ ಹತ್ರ ಕೇಳಬೇಕು ಅಂತಿರೋದು ನಮ್ಮ ಮಗನಿಗೆ ಇವಾಗ ಹಾರ್ಟ್ ಬಿಟ್ಟು ಕಮ್ಮಿ ಹೊಡ್ಕೊಂತಿದೆ ಖಂಡಿತವಾಗ್ಲೂ ಅಮ್ಮ ಖಂಡಿತವಾಗ್ಲು ನೀವು ಹೇಳಿರೋ ಅಷ್ಟು ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಿಕ್ಕೆ ಯೋಗವನ್ನು ಬೆಟ್ಟದ ಔಷಧಿ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಈಗ ಏನೇನು ಔಷಧಿಗಳ ಪ್ರಿಸ್ಕ್ರಿಪ್ಷನ್ ಬೆಂಗಳೂರು ಬ್ರಾಂಚ್ ಇಂದ ಕೊಟ್ಟಿದ್ದಾರೆ ಅದು ಮತ್ತೆ ರಿಪೋರ್ಟ್ಸ್ ಎರಡನ್ನೂ ನಮ್ಮ ಕುಣಿಗಲ್ ಬ್ರಾಂಚ್ನ ಕೊನೆ ನಂಬರ್ ಐದು ಸೊನ್ನೆ ಆರು ವಾಟ್ಸ್ಆಪ್ ನಂಬರ್ ಇದೆ ಇದಕ್ಕೆ ವಾಟ್ಸ್ಆಪ್ ಮುಖಾಂತರ ಕಳಿಸಿ ನಾನು ಕಾರ್ಯಕ್ರಮ ಮುಗಿದ ನಂತರ ಪರಿಶೀಲನೆ ಮಾಡಿ ಔಷಧಿಗಳು ಹೇಗಿದೆ ಸರಿಯಾಗೇ ಇದೆಯಾ ನಿಮ್ಮ ಕೆಲಸ ಹೇಗೆ ನಡೀತದೆ ಪ್ರತಿಯೊಂದನ್ನು ಫೋನ್ ಕಾಲ್ ಮುಖಾಂತರ ಮಾತಾಡ್ತೆ ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ ಇದೀಗ ಮತ್ತೊಂದು ಕರೆ ಸಿದ್ಧವಾಗಿದೆ ನಮಸ್ತೆ ತಮ್ಮ ಹೆಸರು ಹೆಸರು ಹಾ ಪವಿತ್ರ ಮೇಡಮ್ ಇದ್ದಾರೆ ಪ್ರಶ್ನೆ ಏನಿದೆ ಕೇಳಿ ಸರ್ ನಮಸ್ತೆ ಹೇಳಿ ಸರ್ ಅದೇ ಒಂದ್ ಹದಿನೈದು ದಿವ್ಸದಿಂದ ತಲೆ ತೆರಿದಂಗದು ಆಗೋದು ತಲೆ ತರತಾ ಇದೆ ಮಲ್ಕೊಂಡ್ರೆ ಹಿಂಗ್ ಬಗ್ಗಿದ್ರೆ ತಲೆ ಸೊತ್ತ ಬರ್ತಾ ಇದೆ ಮೇಡಮ್ ಇದಕ್ ಮುಂಚೆ ಯಾವತ್ತು ಹೀಗಾಗಿಲ್ವಾ ಇಲ್ಲ ರೀ ಮೇಡಮ್ ಯಾವಾಗ ಆಗಿಲ್ರಿ ಓಕೆ ಚಾ ಬಾಳ ಕುಡಿತೀರಾ ಸ್ವಲ್ಪ ಜಾಸ್ತಿ ಪಿತ್ತ ಜಾಸ್ತಿ ಆಗೋದ್ರಿಂದ ಈ ರೀತಿ ಸಮಸ್ಯೆ ಆಗ್ತದೆ ಈಗ ಸದ್ಯಕ್ಕೆ ಕೆಲವೊಂದಷ್ಟು ಮನೆ ಮದ್ದುಗಳನ್ನು ಹೇಳ್ಕೊಡ್ತೀನಿ ಅದನ್ನ ಮಾಡಿ ಅದರಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಇದು ಪಿತ್ತದ ಸಮಸ್ಯೆ ಒಂದ್ ವೇಳೆ ಯಾವುದೇ ಮನೆ ಮದ್ದುಗಳು ನಿಮ್ಮ ಜೀವನ ಶೈಲಿ ಬದಲಾವಣೆ ಮಾಡ್ಕೊಂಡ್ರು ಅದು ಹತೋಟಿಗೆ ಬರ್ತಿಲ್ಲ ಅಂತ ಹೇಳಿದ್ರೆ ಯೋಗವನ ಬೆಟ್ಟದ ಚಿಕಿತ್ಸೆಯನ್ನ ನೀವು ಪಡ್ಕೊಳ್ಬೇಕಾಗತ್ತೆ ಇದ್ರಲ್ಲೂ ಗುಣಮುಖ ಆಗಿಲ್ಲ ಅಂತ ಹೇಳಿದ್ರೆ ನಾವು ಸ್ಕ್ಯಾನಿಂಗ್ ಗೆ ರೆಫರ್ ಮಾಡ್ತೀವಿ ಈಗ ಮಾಡ್ಬೇಕಾಗಿರೋಂತ ಮನೆ ಮದ್ದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಹುಣಸೆಹಣ್ಣಿನ ಪಾನ್ ಹುಣಸೆ ರಸ ಏಲಕ್ಕಿ ಬೆಲ್ಲ ಹಾಕಿರ್ತಕ್ಕಂಥ ಜೂಸನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಪಿತ್ತ ಹೊರ ಹೋಗುತ್ತೆ ಮತ್ತೆ ಪಿತ್ತ ಉಲ್ಬಣ ಆಗೋದನ್ನ ನಿಲ್ಲಿಸಬಹುದು ಇದಕ್ಕೆ ಮೊದಲು ನೀವು ಚಹಾ ಕುಡಿಯೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಮತ್ತೆ ಯಾವತ್ತು ಚಹಾ ಕುಡಿಬಾರದು ಚಹಾ ಸಮಯದಲ್ಲಿ ಜೀರಿಗೆ ಧನ್ಯ ಕಷಾಯವನ್ನು ಸೇವನೆ ಮಾಡತಕ್ಕಂಥದ್ದು ಮತ್ತು ದಿನದಲ್ಲಿ ಒಂದು ನಾಲ್ಕರಿಂದ ಐದು ಲೀಟರ್ ಅಷ್ಟು ನೀರನ್ನ ನೀವು ಸೇವನೆ ಮಾಡೋದ್ರಿಂದ ಪಿತ್ತ ನಾಶ ಆಗಲಿಕ್ಕೆ ಸಹಾಯ ಆಗುತ್ತೆ ಹಾಗೆ ಸಮಯಕ್ಕೆ ಸರಿಯಾದಂತಹ ಆಹಾರ ಖಾರ ಮಸಾಲೆ ಗಟ್ಟಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಆದಷ್ಟು ಮೃದುವಾಗಿರುವ ಆಹಾರಗಳನ್ನ ಸೇವನೆ ಮಾಡಿ ದಿನದಲ್ಲಿ ರಾತ್ರಿ ಎಂಟು ಗಂಟೆ ಚೆನ್ನಾಗಿ ನಿದ್ರೆ ಮಾಡಿ ಇಷ್ಟನ್ನು ಮಾಡೋದು ಮಾಡೋದ್ರಿಂದ ಪಿತ್ತ ಶಮನ ಆಗತ್ತೆ ನಿಮ್ಮ ತಲೆ ಸುತ್ತ ಕೂಡ ನಿವಾರಣೆ ಆಗುತ್ತೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಇದೀಗ ಮತ್ತೊಂದು ಕರೆ ಸಿದ್ಧವಾಗಿದೆ ಮಾತನಾಡಿಸೋಣ ನಮಸ್ತೆ ಹಲೋ ನಮಸ್ತೆ ತಮ್ಮ ಹೆಸರು ನಮಸ್ಕಾರ ಮೇಡಮ್ ತಮ್ಮ ಹೆಸರನ್ನ ತಿಳಿಸ್ಕೊಡಿ ಸರ್ ನಾವು ಗುಲ್ಬರ್ಗ ಜಿಲ್ಲೆಯಿಂದ ಮಾತಾಡುವ ಬಾಬು ಅಂತ ಹೇಳಿ ಹಾ ಪವಿತ್ರ ಮೇಡಂ ಇದ್ದಾರೆ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಹೇಳಿ ಸರ್ ನಮಸ್ಕಾರ ಮೇಡಂ ಹಾ ಸಮಸ್ಯೆ ಹೇಳಿ ಬೇಗ ಮೇಡಮ್ ನಾವು ಈಗ ಮದ್ವೆ ಆಗಿ ಒಂದು ಎಂಟು ವರ್ಷ ಮುಗಿದ ಇನ್ನೂ ನಮಗೆ ಮಕ್ಕಳಾಗಲ್ಲ ಮೇಡಮ್ ಚೆಕ್ಅಪ್ ಆಗಿದ್ಯಾ ಟೆಸ್ಟ್ ಮಾಡ್ಸಿದ್ರಿ ಮೇಡಮ್ ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿಸಿದ್ರಿ ರಾಜಶ್ರೀ ಪಲಾದಿ ಅಂತ ಹೇಳಿ ಆದಿತ್ಯ ಹಾಸ್ಪಿಟಲ್ ತೋರಿಸ್ತಾ ಇದ್ದೀವಿ ಸಮಸ್ಯೆ ಏನಾದರೂ ಹೇಳಿದರಾ ಸಮಸ್ಯೆ ಅಂತೂ ಹೇಳಿದಾರೆ ನಮ್ಮ ವೈಫ್ಗೆ ಬ್ಲಡ್ ಪ್ರಾಬ್ಲಮ್ ಇದೆ ಬ್ಲಡ್ ಕಡಿಮೆ ಇದೆ ಹೀಗಾಗಿ ಆಗ್ತಾ ಇಲ್ಲ ಅಂತ ಹೇಳಿದಾರೆ ಆಯ್ತು ಸರ್ ಈಗ ನಿಮಗೆ ಹತ್ರ ಇರೋ ಬ್ರಾಂಚ್ ಗೆ ಭೇಟಿ ಮಾಡಿ ಯೋಗವನ ಬೆಟ್ಟ ಮೂರು ಕಡೆ ಇದೆ ಚಿತ್ರದುರ್ಗ ಕುಣಿಗಲ್ ಬೆಂಗಳೂರು ಎಲ್ಲಿ ಹತ್ರ ಆಗುತ್ತೋ ಆ ಬ್ರಾಂಚ್ಗೆ ನೀವು ಭೇಟಿ ಮಾಡಿ ನಿಮ್ಮ ರಿಪೋರ್ಟ್ಗಳನ್ನು ತಗೊಂಡು ಗಂಡ ಹೆಂಡತಿ ಇಬ್ಬರೂ ಬರಬೇಕಾಗತ್ತೆ ನೀವು ಇಬ್ಬರಿಗೂ ಚಿಕಿತ್ಸೆ ಅಗತ್ಯ ಇರ್ತದೆ ಇಬ್ಗೂ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳುವ ಅಗತ್ಯ ಇರುತ್ತೆ ಇವುಗಳ ಸಂಪೂರ್ಣ ಮಾಹಿತಿಯೊಂದಿಗೆ ಚಿಕಿತ್ಸೆ ಪಡ್ಕೊಂಡ್ರೆ ನಿಮಗೆ ಸಂತಾನ ಭಾಗ್ಯದ ಒಂದು ಅದೃಷ್ಟ ಆಗಬಹುದು ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಎಸ್ ವೀಕ್ಷಕರೇ ನೀವು ನೇರವಾಗಿ ಯೋಗವನ್ನ ಬೆಟ್ಟಕ್ಕೆ ಬ್ರಾಂಚ್ಗಳಿಗೆ ತೆರಳಬೇಕು ಅಲ್ಲಿ ನೇರವಾಗಿ ಚಿಕಿತ್ಸೆಯನ್ನ ಪಡೆದುಕೊಂಡು ಮೆಡಿಸಿನ್ಸ್ ಅನ್ನ ತಗೊಳ್ಬೇಕು ಅಂತ ಇದ್ರೆ ಬೆಂಗಳೂರಿನ ರೋಡ್ ನಲ್ಲಿ ಯೋಗವನ ಬೆಟ್ಟ ಬ್ರಾಂಚ್ ಇದೆ ಹಾಗೆ ಕುಣಿಗಲ್ನಲ್ಲಿ ಮತ್ತೊಂದು ಬ್ರಾಂಚ್ ಹಾಗೆ ಚಿತ್ರದುರ್ಗದಲ್ಲಿ ಮೂರನೇ ಬ್ರಾಂಚ್ ಇದೆ ಈ ಮೂರು ಗಳಲ್ಲಿ ನಿಮಗೆ ಯಾವ ಬ್ರಾಂಚ್ ನಿಯರೆಸ್ಟ್ ಆಗುತ್ತೆ ಅಥವಾ ಹತ್ತಿರ ಆಗುತ್ತೆ ಅಂತಹ ಬ್ರಾಂಚ್ ಗಳಿಗೆ ಹೋಗಿ ನೀವು ಅಲ್ಲಿನ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು ಹಾಗೆ ನೀವು ಪವಿತ್ರಾ ಮೇಡಮ್ನ ಏನು ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಕುಣಿಗಲ್ ನಲ್ಲಿ ಪವಿತ್ರಾ ಮೇಡಮ್ ಸಿಗ್ತಾರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗಳಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೀವು ಯೋಗವನ ಬೆಟ್ಟದ ಬ್ರಾಂಚ್ಗೆ ತೆರಳಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಇದೀಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ದವಾಗಿದೆ ನಮಸ್ತೆ ನಮಸ್ತೆ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡಬೇಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ ನಮಸ್ತೆ ಸೊ ವೀಕ್ಷಕರೇ ನಿಮ್ಗೆ ಪ್ರತಿ ಸಾರಿ ಹೇಳ್ತಾನೆ ಇರ್ತೀವಿ ಟಿವಿ ನೋಡ್ಕೊಂಡು ಮಾತನಾಡಬೇಡಿ ಕರೆ ಕಟ್ಟಾಗುತ್ತೆ ಅಂದ್ರೆ ಯಾಕೆಂದ್ರೆ ನಾವು ಇಲ್ಲಿ ಮಾತನಾಡಿ ಎಷ್ಟೋ ಹೊತ್ತಾದ್ಮೇಲೆ ನಿಮಗೆ ಟಿವಿಯಲ್ಲಿ ಪ್ರಸಾರವಾಗುತ್ತೆ ಹೀಗಾಗಿ ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ ಇನ್ನು ಮತ್ತೊಂದು ವಿಚಾರ ಆದ್ರೆ ನೆಟ್ವರ್ಕ್ ಇರುವಂತಹ ಜಾಗಕ್ಕೆ ಬಂದು ನೀವು ಕರೆ ಮಾಡಬೇಕಾಗತ್ತೆ ಇದೀಗ ಮತ್ತೊಂದು ಕರೆ ಸಿದ್ಧವಾಗಿದೆ ನಮಸ್ತೆ ನಮಸ್ತೆ ಮೇಡಮ್ ಅಂತ ಹಾ ಪ್ರಶ್ನೆ ಏನಿದೆ ಪವಿತ್ರ ಮೇಡಮ್ ಇದ್ದಾರೆ ಮಾತಾಡಿ ನಮಸ್ತೆ ನಮಸ್ತೆ ಇವಾಗ ಇದು ಇನ್ಫೆಕ್ಷನ್ ಆಗಿತ್ತು ಮಂತ್ ಆಯ್ತು ಆ ಹೊಟ್ಟೆಯಲ್ಲಿ ನೀರ್ ಕುಳಿತಿದೆ ಅಂತ ಹೇಳಿದ್ರು ಆ ಅದು ಎಲ್ಲಾ ರೆಡಿ ಮಾಡ್ಸ್ಕೊಂಬಂದೇ ಪಾಟ್ ಮತ್ತೆ ಮತ್ತೆ ಹೊಟ್ಟೆ ಮೆತ್ತಗಿಟ್ಟು ಒಂದ್ ವಾರದಲ್ಲಿ ಫುಲ್ ಇದಾಗ್ಬಿಟ್ಟಿದೆ ಮೇಡಮ್ ಊದ್ಕೊಂಡ್ಬಿಟ್ಟಿದೆ ತಿಂದ್ರೂನು ಚೂರೇ ತಿನ್ನಕ್ಕಾಗ್ತಾಯಿದೆ ತಮ್ಮ ವಯಸ್ಸು ಎಷ್ಟಪ್ಪ ಇಪ್ಪತ್ತಾರು ಮೇಡಂ ಇಷ್ಟ್ ಚಿಕ್ಕ ವಯಸ್ಸಿಗೆ ಯಾಕಿಂತ ದೊಡ್ಡ ಸಮಸ್ಯೆ ತಂದ್ಕೊಂಡಿದೀರಾ ಮೇಡಂ ಆ ತಪ್ಪೇನಿಲ್ಲ ಮೇಡಂ ನಾನೇನು ಏನು ಅಭ್ಯಾಸ ಇಲ್ಲ ಮೇಡಮ್ ನನಗೆ ಹಾಲು ಟೀ ಕಾಫಿ ಏನು ಕುಡಿಯಲ್ಲ ಆದ್ರೂ ಏನಂತ ಗೊತ್ತಿಲ್ಲ ನಮ್ ತಪ್ಪಿಲ್ದಲೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ತಿಳಿದೇ ಯಾವ್ದೋ ಒಂದು ತಪ್ಪುಗಳನ್ನ ಅಂದ್ರೆ ತಪ್ಪು ತಕ್ಷಣ ಚಟ ಆಹಾರದಲ್ಲಿ ಸಮಸ್ಯೆಗಳು ತಡ ಆಹಾರಗಳನ್ನ ಮಾಡ್ತಕ್ಕಂಥದ್ದು ನಮ್ಮ ಮಲಬದ್ಧತೆ ಸಮಸ್ಯೆ ಅತಿಯಾಗ್ತಕ್ಕಂಥದ್ದು ನೀರಿನ ಬಹಳಷ್ಟು ಕಡಿಮೆ ಕುಡಿಯುವಂತದ್ದು ಅನೇಕ ನಾವು ಒಳ್ಳೆ ತಪ್ಪುಗಳನ್ನೇ ತಿಳಿದೇ ಮಾಡಿರ್ತೀವಿ ಹಾಗಾಗಿ ಸಮಸ್ಯೆಗಳಾಗಿರುತ್ತೆ ನಿಮ್ಮ ಸಮಸ್ಯೆಗೆ ಚಿಕಿತ್ಸೆ ಇದೆ ಇವಾಗ ತಕ್ಷಣಕ್ಕೆ ನೀವು ಮಾಡ್ಬೇಕಾಗಿರೋದು ನಾಳೆ ಬೆಳಗ್ಗೆನೆ ಖಾಲಿ ಹೊಟ್ಟೆಗೆ ಹರಳೆಣ್ಣೆಯನ್ನ ಸೇವನೆ ಮಾಡಿ ಯಾವುದೇ ರೀತಿಯ ಅಂಜಿಕೆ ಬೇಡ ಈ ಹೊಟ್ಟೆ ಶುದ್ಧಿ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಸೇರಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಏನು ತ್ಯಾಜ್ಯ ನೀರ್ ಇರಬಹುದು ಮಲ ಸಂಗ್ರಹಣೆ ಇರಬಹುದು ಇದು ಹೊರಗೆ ಬರೋದ್ರಿಂದ ಹೊಟ್ಟೆ ಅಗುರ ಆಗತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಎರಡರಿಂದ ಮೂರ್ ಚಮಚದಷ್ಟು ಹರಳೆಣ್ಣೆಯನ್ನ ಸೇವನೆ ಮಾಡಿ ಒಂದು ಹಂಡ್ರೆಡ್ ಎಂಎಲ್ ಟೀ ಗ್ಲಾಸ್ ಅಲ್ಲಿ ಕಾಲು ಗಂಟೆಗೆ ಒಂದು ಗ್ಲಾಸ್ ಹಾಗೆ ಒಂದ್ ಐದರಿಂದ ಆರು ಗ್ಲಾಸ್ ನಿಧಾನವಾಗಿ ತಗೊಳ್ಬೇಕು ಯಾಕಂದ್ರೆ ನಿಮ್ ಹೊಟ್ಟೆಲಿ ಆಲ್ರೆಡಿ ನೀರ್ ಶೇಖರಣೆ ಆಗ್ತಿದೆ ಅಂತ ಹೇಳಿದ್ರೆ ಮೂತ್ರದ ಪ್ರಮಾಣ ಕಡಿಮೆ ಆಗಿರುತ್ತೆ ಮೂತ್ರ ಹೊರಗೆ ಹೋಗ್ತಾ ನೀವು ಸಾಕಷ್ಟು ನೀರನ್ನು ಜಾಸ್ತಿ ಕುಡಿಯೋದ್ರಿಂದ ಈ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಇದಕ್ಕೆ ಚಿಕಿತ್ಸೆ ಪಡ್ಕೊಂಡು ನೀರಿನ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ತಾ ಮೂತ್ರದ ಪ್ರಮಾಣವನ್ನ ಹೆಚ್ಚು ಮಾಡಿಕೊಂಡಾಗ ನಿಮ್ಮ ಹೊಟ್ಟೆ ಸಮಸ್ಯೆ ಕಡಿಮೆ ಆಗ್ತದೆ ಇದಕ್ಕೆ ಉತ್ತಮ ಚಿಕಿತ್ಸೆ ಯೋಗವನ ಬೆಟ್ಟದಲ್ಲಿ ದೊರೆಯುತ್ತೆ ಇವಾಗ ಸದ್ಯಕ್ಕೆ ಹೊಟ್ಟೆ ಶುದ್ಧಿ ಮಾಡೋದ್ರಿಂದ ಹೊಟ್ಟೆ ಹಗುರ ಆಗುತ್ತೆ ನಿಮಗೆ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಇದೀಗ ಮತ್ತೊಂದು ಕರೆ ರೆಡಿ ಆಗಿದೆ ನಮಸ್ತೆ ನಮಸ್ತೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ ಪವಿತ್ರಾ ಮೇಡಮ್ ಟಿವಿ ವಾಲ್ಯೂಮ್ ಮಾಡಿಮಾ ಸೌಂಡ್ ಕೊಟ್ಟು ಮಾತಾಡಿದ್ರೆ ವಾಯ್ಸ್ ರಿಪೀಟ್ ಆಗತ್ತೆ ಇಲ್ಲ ಇಲ್ಲ ಪೂರ್ತಿ ಮ್ಯೂಟ್ ಮಾಡಿದ್ದೀನಿ ಸಮಸ್ಯೆ ತಿಳಿಸಿ ಅಮ್ಮ ಕೇಳಿಸ್ತಿದೆ ಮಾತಾಡಿ ಸಮಸ್ಯೆ ಏನಿದೆ ಮಾತನಾಡಿ ಮಾ ಇಲ್ಲ ಕರೆ ಕಟ್ ಆಗುತ್ತೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ನೀವು ಕೇಳ್ತಾ ಇದೆ ಇಲ್ಲಿ ನಮ್ಗೆ ಇದು ನಮ್ ಮಗನ್ ಬಗ್ಗೆ ಕೇಳಬೇಕಿತ್ತು ಪ್ರಶ್ನೆ ಏನಿದೆ ಕೇಳಿ ಏನ್ ಆರೋಗ್ಯ ಸಮಸ್ಯೆ ಇದೆ ಹೇಳಿ ಆರೋಗ್ಯ ಆರೋಗ್ಯ ಸಮಸ್ಯೆ ಇದೆ ರೀ ಬಿಪಿ ಬಿ ಪಿ ಆಮೇಲೆ ಇದು ಎಲ್ಲಾನು ಒಂಥರ ಏನೋ ಒಂಥರ ನಿಜವಾಗ್ಲೂ ಅಮ್ಮ ಮಗನ್ಗಿಂತ ಸಮಸ್ಯೆ ನಿಮಗೆ ಜಾಸ್ತಿ ಇದೆ ನೆನಪಿನ ಶಕ್ತಿ ಬಹಳಷ್ಟು ಕಡಿಮೆ ಇದೆ ಮೆದುಳಿನ ಸಮಸ್ಯೆ ಬಾಳ ಇದೆ ನಿದ್ರೆ ಸಮಸ್ಯೆ ಇದೆ ಆಹಾರದಲ್ಲಿ ಸಮಸ್ಯೆ ಇದೆ ನಿಮ್ಮ ನೋಡ್ದೇನೆ ನಿಮ್ಮ ಧ್ವನಿಯಲ್ಲೇ ನಿಮ್ಮ ಸಮಸ್ಯೆಗಳನ್ನ ತಿಳಿಸ್ತಾ ಇದ್ದೀನಿ ಮಗನಿಗಿಂತ ಹೆಚ್ಚಿನ ಸಮಸ್ಯೆ ನಿಮ್ಮಲ್ಲೇ ಕಾಣಿಸ್ತಾ ಇದೆ ಖಂಡಿತವಾಗ್ಲೂ ಆಹಾರ ಸಮಯಕ್ಕೆ ಸರಿಯಾಗಿ ತಗೊಳ್ಳಿ ಪಿತ್ತ ಜಾಸ್ತಿ ಇದೆ ಮೆದುಳಲ್ಲಿ ಪಿತ್ತ ಜಾಸ್ತಿ ಆದಾಗ ಈ ರೀತಿಯ ಸಮಸ್ಯೆಗಳು ಎದುರಾಗ್ತದೆ ಇನ್ನು ಮಗನಲ್ಲಿ ಬಿಪಿ ಶುಗರ್ ಇವೆಲ್ಲವೂ ಕಾಯಿಲೆಗಳಲ್ಲ ನಾವು ತಂದಿಟ್ಕೊಂಡ್ ತಂದಿಡ್ತಕ್ಕೊಂತ ಒಂದು ಸಮಸ್ಯೆಗಳು ಅಂತಾನೆ ಹೇಳ್ಬಹುದು ನಮ್ಮ ಆಹಾರದ ಕ್ರಮ ಮತ್ತು ಜೀವನ ಶೈಲಿಗಳು ಸರಿ ಇಲ್ಲದೇ ಇರುವ ಕಾರಣ ಈ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ಇದಕ್ಕೆ ಉತ್ತಮ ಚಿಕಿತ್ಸೆ ಯೋಗವನ ಬೆಟ್ಟದಲ್ಲಿ ದೊರೆಯುತ್ತೆ ಸದ್ಯಕ್ಕೆ ಮನೆ ಮದ್ದಂತ ಹೇಳಿದ್ರೆ ಬಿಪಿ ನಿಯಂತ್ರಣಕ್ಕೆ ಬರಬೇಕಂದ್ರೆ ಮಲಶುದ್ದಿ ಆಗಬೇಕು ನಮ್ಮ ದೇಹದ ಒತ್ತಡ ಕಡಿಮೆ ಆದಾಗ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒತ್ತಡದಿಂದ ರಕ್ತದ ಮೇಲೆ ಒತ್ತಡ ಉಂಟಾಗುತ್ತೆ ಹಾಗಾಗಿ ಹೊಟ್ಟೆ ಶುದ್ದಿಯನ್ನು ಮಾಡಿಕೊಳ್ಳಿ ಇನ್ನು ಶುಗರ್ ಕಂಟ್ರೋಲ್ ಬರಬೇಕಂತ ಹೇಳಿದ್ರೆ ಸಾಕಷ್ಟು ಪ್ರಮಾಣದ ಸೊಪ್ಪು ತರಕಾರಿಗಳನ್ನು ಆಹಾರದಲ್ಲಿ ಸೇವನೆ ಮಾಡಿ ಮತ್ತು ಈ ಗೋಧಿ ರಾಗಿ ಅಂತ ಪ್ರಮಾಣವನ್ನ ಕಡಿಮೆ ಇಟ್ಕೊಂಡು ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಶುಗರ್ ಕೂಡ ಹತೋಟಿಗೆ ಬರ್ತದೆ ಮತ್ತು ಅನ್ನವನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಗೊಳ್ಳೋದು ತುಂಬಾ ಒಳ್ಳೇದು ಜೊತೆಗೆ ನೀರನ್ನು ಹೆಚ್ಚಾಗಿ ಕುಡಿತಕ್ಕಂಥದ್ದು ಕಾಫಿ ಟೀ ಸೇವನೆಯನ್ನ ನಿಲ್ಲಿಸಬೇಕಾಗತ್ತೆ ಜೊತೆಗೆ ಪ್ರಾಣಾಯಾಮ ಮತ್ತು ವಾಕ್ ಮಾಡೋದ್ರಿಂದ ಕೂಡ ಶುಗರ್ ಕಂಟ್ರೋಲಿಗೆ ಬರ್ತದೆ ಹಾಗೆ ಬೆಳಗ್ಗಿನ ಖಾಲಿ ಹೊಟ್ಟೆನಲ್ಲಿ ಕರಿಬೇವು ಮತ್ತು ಬೇವಿನ ಸೊಪ್ಪು ಹಾಗೆ ಒಂದು ಅಮೃತ ಬಳ್ಳಿ ಎಲೆಗಳು ಬಿಲ್ವ ಪತ್ರೆ ಎಲೆಗಳು ಇವುಗಳನ್ನ ಹಸಿಯಾಗಿ ಅಗತ್ ತಿನ್ನೋದ್ರಿಂದ ಶುಗರ್ ಬೇಗ ಹತೋಟಿಗ್ ಬರುತ್ತೆ ಮೆಂತ್ಯೆಯನ್ನ ರಾತ್ರಿ ವೇಳೆ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಆ ನೀರನ್ನ ಸೇವನೆ ಮಾಡೋದ್ರಿಂದ ಕೂಡ ನಿಮ್ಮ ಶುಗರ್ ಅನ್ನ ಹತೋಟಿಗೆ ತಗೊಳ್ಬಹುದು ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಇದೀಗ ಮತ್ತೊಂದು ಕಾಲ್ ರೆಡಿ ಇದೆ ನಮಸ್ತೆ ನಮಸ್ತೆ ತಮ್ಮ ಹೆಸರು ಹಲೋ ನಮಸ್ಕಾರ ತಮ್ಮ ಹೆಸರನ್ನ ತಿಳಿಸಿ ಹಲೋ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ತಮ್ಗೆ ಸ್ವಲ್ಪ ಜೋರಾಗಿ ಹೇಳಿ ಮೇಡಂ ತಮ್ಮ ತಮ್ಮ ಹೆಸರನ್ನ ತಿಳಿಸ್ಕೊಡಿ ರತ್ನ ಅಂತ ಹೇಳ್ಬಿಟ್ಟು ಪ್ರಶ್ನೆ ಏನಿದೆ ಪವಿತ್ರ ಮೇಡಮ್ ಇದ್ದಾರೆ ಮಾತ್ನಾಡಿ ಮಾ ನಮಸ್ತೆ ಹೇಳಿ ಮೇಡಂ ನಮಸ್ತೆ ಹೇಳಿ ಆ ಮೇಡಂ ನನ್ಗೆ ಕಣ್ಣು ಪೊರೆ ಬಂದ್ಬಿಟ್ಟಿದೆ ಮೇಡಂ ನಂಗೆ ಹ್ಮ್ ಹ್ಮ್ ನಾ ಒಂದ್ ಕಣ್ಣು ಆಪರೇಷನ್ ಮಾಡಿಕೊಂಡೆ ತುಂಬಾ ತೊಂದರೆ ಆಯ್ತು ನನ್ಗೆ ಅದಕ್ಕೋಸ್ಕರ ಇನ್ನೊಂದ್ ಕಣ್ಣಿಗೆ ನಾನು ನಿಮ್ಮ ಹತ್ರನ ಔಷಧಿ ತಗೋಬೇಕು ಅಂತಿದೀನಿ ಅಮ್ಮ ಇದಕ್ಕೆ ಚಿಕಿತ್ಸೆ ಇದೆ ಆದ್ರೆ ಯಾವುದೇ ಚಿಕಿತ್ಸೆಗಳು ನಿಮಗೆ ಆಗ್ಬೇಕಂತ ಹೇಳಿದ್ರೆ ನಾವ್ ಹೇಳೋ ರೀತಿನಲ್ಲಿ ಜೀವನ ಶೈಲಿಗಳನ್ನ ಇಟ್ಕೊಳ್ಬೇಕು ಆಹಾರ ಕ್ರಮ ಹಾಗೆ ದೇಹ ಶುದ್ದೀಕರಣವನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ನೀವು ಮುಕ್ತಿಯನ್ನ ಪಡ್ಕೊಳ್ಬಹುದು ಕಣ್ಣನ್ನ ಮತ್ತೆ ದೃಷ್ಟಿ ಬರೋ ರೀತಿಯಲ್ಲಿ ಸರಿಪಡಿಸ್ಕೊಳ್ಬಹುದು ನಿಮ್ಮ ಹತ್ರ ನಿಮಗೆ ಎಲ್ಲಿ ಹತ್ರ ಆಗ್ತದೆ ಆ ಬ್ರಾಂಚಿಗೆ ಬನ್ನಿ ಕುಣಿಗಲ್ ಬ್ಯಾಂಗ್ಳೂರ್ ಚಿತ್ರದುರ್ಗ ಮೂರು ಕಡೆ ನಿಮಗೆ ಔಷಧಿ ಸಿಗುತ್ತೆ ನಿಮಗೆ ಹತ್ರ ಆಗೋ ಕಡೆ ಬಂದು ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಧನ್ಯವಾದಗಳು ಕರೆ ಮಾಡಿದಾಗ ಎಸ್ ಮೇಡಮ್ ಈಗಾಗಲೇ ಹೇಳ್ತಿದ್ರಿ ಅಂದ್ರೆ ಬ್ಲಡ್ ಕ್ಯಾನ್ಸರ್ಗೂ ಕಾರಣ ಆಗುತ್ತೆ ಈ ಒಂದು ಪ್ಲೀಹ ಸಮಸ್ಯೆ ಬ್ಲಡ್ ಕ್ಯಾನ್ಸರ್ ಪೇಷಂಟ್ ಗಳಲ್ಲಿ ಸಾಮಾನ್ಯವಾಗಿ ಸ್ಪ್ಲೀನ್ ವರ್ಕ್ ಆಗೋದು ಕಡಿಮೆ ಆಗ್ತದೆ ಸ್ಪೀನ್ ಡಿಸಾರ್ಡರ್ ಆಗುತ್ತೆ ಮತ್ತಿನ್ನು ಸ್ಪ್ಲೀನ್ ಅಲ್ಲೇ ದುರ್ಮಾಂಸಗಳು ಬೆಳೆದಾಗ ಕೆಲವೊಂದ್ಸರಿ ಸ್ಪ್ಲೀನ್ ಅಲ್ಲೇ ಕ್ಯಾನ್ಸರ್ ಆಗುತ್ತೆ ಕ್ಯಾನ್ಸರ್ ದುರ್ಮಾಂಸಗಳು ಬೆಳ್ಕೊಳ್ಳುತ್ತೆ ಇದರಿಂದ ಆಗೋ ಇನ್ಫೆಕ್ಷನ್ ಇಂದ ಸ್ಪ್ಲೀನ್ ಡಿಸಾರ್ಡರ್ ಆಗುತ್ತೆ ಮತ್ತೊಂದು ಬೇರೆ ಯಾವುದೋ ಅಂಗಾಂಗದಲ್ಲಿ ಕ್ಯಾನ್ಸರ್ ಇದ್ದು ಅದು ಮತ್ತೊಂದು ಅಂಗಾಂಗಕ್ಕೆ ಸ್ಪ್ರೆಡ್ ಆದಾಗ ಸ್ಪ್ಲೀನ್ಗೂ ಕೂಡ ಆ ಇನ್ಫೆಕ್ಷನ್ ಹೋದಾಗ ಸ್ಪ್ಲೀನ್ ಡಿಸಾರ್ಡರ್ ಆಗುತ್ತೆ ಈ ರೀತಿ ಅನೇಕ ಸೋಂಕುಗಳು ಅದರಲ್ಲೂ ಚಿಕ್ಕ ಸಮಸ್ಯೆ ಅಂತ ಹೇಳಿದ್ರೆ ರೊಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಇದು ಕೂಡ ಸ್ಪ್ಲೀನ್ ಡಿಸಾರ್ಡರ್ ಗೆ ಕಾರಣ ಆಗುತ್ತೆ ಯಾಕಂದ್ರೆ ರೊಮೊಟೈಟ್ ಆರ್ಥ್ರೈಟಿಸ್ ಅಂದ್ರೆ ಒಂದು ಬ್ಲಡ್ ಇನ್ಫೆಕ್ಷನ್ ಬ್ಲಡ್ ಅಲ್ಲಿ ಆಗೋ ಇನ್ಫೆಕ್ಷನ್ ಇಂದ ಆಗೋದು ಆರ್ಥ್ರೈಟಿಸ್ ಈ ಇನ್ಫೆಕ್ಷನ್ ಜಾಸ್ತಿ ಆದಾಗ ಸ್ಪ್ಲೀನ್ ಡಿಸಾರ್ಡರ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ಪ್ಲೀನ್ ಡಿಸಾರ್ಡರ್ ಆಗೋದ್ರಿಂದ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ ಮುಖ್ಯವಾಗಿ ಆಗ್ತಕ್ಕಂತ ಸಮಸ್ಯೆ ಅಂದ್ರೆ ನಮ್ಮ ಎಡಭಾಗದ ಪಕ್ಕೆ ನೋವು ಬರಲಿಕ್ಕೆ ಶುರುವಾಗುತ್ತೆ ಆ ಅಲ್ಲಿ ತಿರುಗಿ ಮಲ್ಗೋದಕ್ಕಾಗಲ್ಲ ಆ ಸೈಡ್ ಅಲ್ಲಿ ಮಲ್ಗಕ್ಕೆ ಹೋದ್ರೆ ಸಾಕು ಸೆಳೆತಾ ಬರೋದು ನೋವು ಆಗೋದು ಆಗುತ್ತೆ ಎಡಭಾಗದಲ್ಲಿ ತಿರುಗಿ ಮಲಗೋದಕ್ಕೆ ಸಾಧ್ಯ ಆಗಲ್ಲ ಮತ್ತೆ ವಾಂತಿ ಬರ್ತಕ್ಕಂಥದ್ದು ವಾಮಿಟಿಂಗ್ ಸೆನ್ಸೇಷನ್ ಜ್ವರ ಬರುತ್ತೆ ಅತಿಯಾದಂತ ಜ್ವರ ಅಥವಾ ಬಿಟ್ಟು ಬಿಟ್ಟು ಜ್ವರ ಬರೋದು ಸೇಮ್ ಟೈಫಾಯ್ಡ್ ಏನಾಗುತ್ತೆ ಆ ರೀತಿ ಜ್ವರಗಳು ಬರ್ತಾ ಹೋಗುತ್ತೆ ಮತ್ತೆ ರಕ್ತಹೀನತೆ ದಿಢೀರ್ ರಕ್ತಹೀನತೆ ಆಗ್ಲಿಕ್ಕೆ ಶುರು ಆಗುತ್ತೆ ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಕಳ್ಕೊಳ್ತಾ ಹೋಗ್ತೀವಿ ಮತ್ತೆ ವೈಟ್ ಬ್ಲಡ್ ಸೆಲ್ಸ್ ಗಳು ಏರುಪೇರ್ ಆಗುತ್ತೆ ಮತ್ತೆ ಪ್ಲೇಟ್ಲೆಟ್ಸ್ ಏರುಪೇರ್ ಆಗುತ್ತೆ ಸೇಮ್ ಏನು ಡೆಂಗ್ಯೂ ಜ್ವರಕ್ಕೆ ಏನಾಗ್ತದೆ ಆ ರೀತಿ ಸಮಸ್ಯೆಗಳನ್ನ ನಾವ್ ಎದುರಿಸಬೇಕಾಗತ್ತೆ ಈ ಡಿಸಾರ್ಡರ್ ಗಳನ್ನ ನಾವು ಬಹು ಬೇಗ ಅರ್ಥ ಮಾಡ್ಕೊಳ್ಬೇಕು ಇಲ್ಲ ಆ ಸಿಂಪ್ಟಮ್ಸ್ ಗಳನ್ನ ನೋಡ್ಕೊಂಡು ಬಹು ಚೆಕ್ಅಪ್ ಮಾಡಿಸ್ಕೊಂಡು ಅದಕ್ಕೆ ಉತ್ತಮ ಚಿಕಿತ್ಸೆಯನ್ನ ಪಡ್ಕೊಳ್ಳೋದು ತುಂಬಾ ಮಕ್ಕಳಲ್ಲಿ ಅಂತ ಹೇಳ್ಬೋದು ಅಂದ್ರೆ ಯಾವುದೇ ಕಾಯಿಲೆಗಳಿಗೆ ಭೇದ ಭಾವನೆ ಯಾಕೆಂದ್ರೆ ನಮ್ಮ ಆರೋಗ್ಯವನ್ನ ಅಷ್ಟು ಹಾಳು ಮಾಡ್ತಾ ಇದೀವಿ ನಮ್ಮ ಜೀವನ ಶೈಲಿ ಅಂತಕ್ಕಂಥದ್ದು ಯಾವುದೇ ವಯಸ್ಸಿನ ಮಿತಿ ಇಲ್ಲದಲ್ಲೇ ಕಾಯಿಲೆಗಳು ಬರ್ತಾ ಇದೆ ಹಾಗಾಗಿ ಇದಕ್ಕೂ ಕೂಡ ವಯಸ್ಸಿನ ಮಿತಿ ಇಲ್ಲ ಸಾಮಾನ್ಯವಾಗಿ ಒಂದು ಕ್ಯಾನ್ಸರ್ ಕಾಯಿಲೆಗಳು ಬರ್ತಕ್ಕಂಥದ್ದೇ ಸಾಮಾನ್ಯ ಒಂದು ಮಧ್ಯ ವಯಸ್ಸಲ್ಲಿ ಇನ್ನು ಚಿಕ್ಕ ಮಕ್ಕಳಲ್ಲೂ ಇದೆ ಇಲ್ಲ ಅಂತಲ್ಲ ಹೆಚ್ಚಿನ ಪ್ರಮಾಣ ಮಧ್ಯ ವಯಸ್ಕರರಿಂದ ಶುರುವಾಗುತ್ತೆ ಇದು ಕೂಡ ಅದೇ ರೀತಿ ಸಮಸ್ಯೆ ಆಗ್ತದೆ ಓಕೆ ವೀಕ್ಷಕರೇ ಇನ್ನು ನೀವು ನೇರವಾಗಿ ಯೋಗವನ್ನ ಬಿಟ್ಟದ ಬ್ರಾಂಚ್ ಗಳಿಗೆ ತೆರಳಿ ಅಲ್ಲಿನ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು ಅಂದ್ರೆ ಬೆಂಗಳೂರಿನ ಕನಕ್ಪುರ ರೋಡ್ ಅಲ್ಲಿ ಒಂದು ಬ್ರಾಂಚ್ ಇದೆ ಹಾಗೆ ಕುಣಿಗಲ್ನಲ್ಲಿ ಎರಡನೇ ಬ್ರಾಂಚ್ ಹಾಗೆ ಚಿತ್ರದುರ್ಗದಲ್ಲೂ ಕೂಡ ಮೂರನೇ ಬ್ರಾಂಚ್ ಇದೆ ಈ ಮೂರು ಕಡೆಗಳಲ್ಲಿ ಅಂದ್ರೆ ಯಾವುದು ನಿಮಗೆ ನಿಯರೆಸ್ಟ್ ಪ್ಲೇಸ್ ಆಗುತ್ತೆ ಅಲ್ಲಿನ ಗೆ ತೆರಳಿ ನೀವು ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು ಹಾಗೆ ಪವಿತ್ರಾ ಮೇಡಮ್ ನಾವು ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಕುಣಿಗಲ್ನ ಬ್ರಾಂಚ್ ಅಲ್ಲಿ ನಿಮಗೆ ಪವಿತ್ರ ಮೇಡಮ್ ಸಿಗ್ತಾರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ ಗಳಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೀವು ಪವಿತ್ರ ಮೇಡಮ್ನ ನೇರವಾಗಿ ಭೇಟಿ ಮಾಡಬಹುದು ಕುಣಿಗಲ್ ನಲ್ಲಿ ಇದೀಗ ಕರೆ ಸಿದ್ಧವಾಗಿದೆ ನಮಸ್ತೆ ರಮೇಶ್ ಅಂತ ಪ್ರಶ್ನೆ ಏನಿದೆ ಪವಿತ್ರ ಮೇಡಮ್ ಇದ್ದಾರೆ ಮಾತನಾಡಿ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ವಿಪರೀತ ನೀರೇನಾದ್ರು ಕುಡಿದ ಕೂಡ್ಲೆ ಸಾಕು ಆ ಕೂಡಲೇ ಒಂದ್ ಎರಡು ಅಲ್ಲಿ ಇಡೀ ಮೈ ಎಲ್ಲ ಹೊರಗೋಗ್ಬೋದು ಅಷ್ಟು ಸ್ವೆಟ್ಟಿಂಗ್ ಮತ್ತೆ ಒಂದು ವಿಪರೀತ ಹೆಡ್ಡೇಕಾಗ ಹೆಡ್ ಸ್ಟಾರ್ಟ್ ಹಾಗೆಲ್ಲ ಉಂಟು ನೀವು ನೋಡ್ಲಿಕ್ಕೆ ಹೇಗಿದ್ದೀರಾ ತುಂಬಾ ವೀಕ್ನೆಸ್ ಅಂತ ಅನ್ಸುತ್ತಾ ಸಣ್ಣ ಸಣ್ಣ ದೇಹಿ ಸಿಕ್ಸ್ಟಿ ಹಾಗಾದ್ರೆ ನಿಮ್ಮ ಸಮಸ್ಯೆ ಮಲಬದ್ಧತೆ ತೀವ್ರ ಮಲಬದ್ಧತೆ ಸಮಸ್ಯೆ ದೇಹದ ಉಷ್ಣಾಂಶ ಇದ ಕಾರಣ ನಿಮಗೆ ಈ ರೀತಿ ತೊಂದರೆ ಅಜೀರ್ಣ ಅಂತ ಹೇಳ್ತೀವಿ ದೇಹದಲ್ಲಿ ನಿಮ್ಮ ಮಲಬದ್ಧತೆ ಸಮಸ್ಯೆ ಹೆಚ್ಚಾದಾಗ ಉಷ್ಣಾಂಶ ದೇಹದಲ್ಲಿ ಹೆಚ್ಚಾಗ್ತದೆ ಇಂಥ ಸಮಸ್ಯೆ ಇರ್ತಕ್ಕಂಥ ಆಹಾರ ಸೇವನೆ ಮಾಡ್ತಾ ಮಾಡ್ತಾನೆ ಅಂತ ಸಮಸ್ಯೆಗಳು ಹೆಚ್ಚಾಗುತ್ತೆ ಒಂದು ಗ್ಲಾಸ್ ಕಾಫಿನೋ ಟೀ ನೋ ಹಾಲ್ ನೋ ನೀರ್ನೋ ಬಿಸಿ ಸ್ವಲ್ಪ ಕುಡಿದ್ರೆ ಸಾಕು ಸ್ವೆಟಿಂಗ್ ಜಾಸ್ತಿ ಆಗುತ್ತೆ ಈ ರೀತಿ ತೊಂದರೆ ಮತ್ತು ತಲೆನೋವು ಅಂತ ಹೇಳ್ತಿದ್ರೆ ಇದು ಕೂಡ ಅರ್ಧ ಜೀರ್ಣಾಂಗದಿಂದ ಅಥವಾ ಜೀರ್ಣ ಸಂಘ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಪಿತ್ತ ಉಲ್ಬಣ ಆಗೋದ್ರಿಂದ ಆಗುವಂತ ಸಮಸ್ಯೆ ಇದಕ್ಕೆ ನೀವು ತಕ್ಷಣ ಮಾಡಬೇಕಾಗಿರೋದು ಹೊಟ್ಟೆ ಶುದ್ಧಿ ಎಂಟು ದಿನಗಳ ಕಾಲ ಬಿಡದೆ ಹೊಟ್ಟೆ ಶುದ್ಧಿಯನ್ನ ಮಾಡಿ ಹರಳೆಣ್ಣೆಯನ್ನ ಎಂಟು ದಿನಗಳ ಸೇವನೆ ಮಾಡಿ ಎದುರು ಅಗತ್ಯ ಇಲ್ಲ ಎರಡರಿಂದ ಮೂರ್ ಶಂಶದಷ್ಟು ಹರಳೆಣ್ಣೆಯನ್ನ ಸೇವನೆ ಮಾಡಿ ಎರಡು ಗಂಟೆಗಳ ಕಾಲ ಪ್ರತಿ ಕಾಲು ಗಂಟೆಗೆ ಒಂದು ಲೋಟದಂಗೆ ನೀರು ಎಂಟರಿಂದ ಹತ್ತು ಗ್ಲಾಸ್ ಬಿಸಿ ನೀರನ್ನ ಸೇವನೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಹೊಟ್ಟೆ ಶುದ್ಧಿ ಆಗ್ತದೆ ಹೊಟ್ಟೆಲ್ಲಿ ಇರ್ತಕ್ಕಂಥ ಕಲೀಜ್ ಹೊರಗೆ ಬಂದ್ರೆ ನಿಮ್ಮ ಸ್ವೆಟ್ ಆಗೋದು ಕಡಿಮೆ ಆಗುತ್ತೆ ಇನ್ನು ಇದಕ್ಕೆ ಚಿಕಿತ್ಸೆ ಅಂತ ಹೇಳಿದ್ರೆ ಯೋಗವನ್ನ ಬೆಟ್ಟದಲ್ಲಿ ಪಡ್ಕೊಳ್ಬಹುದು ನಿಮ್ಮ ಹತ್ರ ಇರೋ ಬ್ರಾಂಚ್ ಭೇಟಿ ಮಾಡಿ ಇದಕ್ಕೆ ಚಿಕಿತ್ಸೆನ ಪಡ್ಕೊಳ್ಳಿ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಹೈ ಬಿಪಿ ಅಥವಾ ಬಿಪಿಯಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಸ್ಟ್ರೋಕ್ ಆಗ್ತಕ್ಕಂಥದ್ದು ಅಥವಾ ಗೆ ತೊಂದರೆ ಆಗ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಇದಕ್ಕೆ ಮೊದಲು ಚಿಕಿತ್ಸೆ ಮತ್ತು ಜೀವನ ಶೈಲಿ ಬದಲಾಯಿಸಿಕೊಳ್ಳೋದು ತುಂಬಾ ಒಳ್ಳೇದು ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಇದೀಗ ಮತ್ತೊಂದು ಕಾಲ್ ರೆಡಿ ಇದೆ ನಮಸ್ತೆ ಮೇಡಮ್ ತಮ್ಮ ಹೆಸರು ಮಾತನಾಡಿ ಸರ್ ನಮಸ್ತೆ ಹೇಳಿ ಸರ್ ಹಾ ಸ ಮೇಡಮ್ ಅವ್ರ ನಮಗೊಂದು ಸ್ವಲ್ಪ ಶುಗರ್ ಶುಗರ್ ಇದೆ ನನಗೆ ಅರವತ್ತಾರು ವಯಸ್ಸು ಅದು ಶುಗರ್ ಟೂ ಫೋರ್ಟಿ ಊಟ ಆದಮೇಲೆ ಊಟಕ್ಕಿಂತ ಮೊದಲು ಒನ್ ಟ್ವೆಂಟಿ ಟು ಹಿಂಗ್ ಬಂದಿತ್ತು ರೀ ಅದು ಸ್ವಲ್ಪ ಗುಳ್ಗಿ ಎರಡು ಟೈಪ್ ಚೇಂಜ್ ಮಾಡಿದ್ರು ಮುಂಜಾನೆ ಸಂಜೆಕ್ಕ ಇಲ್ಲ ಅಲೋಪತಿ ನಮ್ಮ ಫ್ಯಾಮಿಲಿದ ಆತು ಅವ್ರಿಂದ ಸ್ವಲ್ಪ ಕಂಟ್ರೋಲ್ ಬಂದದ ಈಗ ಅದು ತೊಂಬತ್ತೆಂಟು ಎಂಬತ್ನಾಲ್ಕು ಹಿಂಗ್ ಬಂದ್ರಿ ಅದಕ್ಕೆ ಮತ್ತೆ ವಾಕಿಂಗ್ ಮಾಡ್ತಾರೆ ವಾಕಿಂಗ್ ಮಾಡ್ಲಿಕ್ಕೆ ಹತ್ತೀವಿ ಸರಿ ಮತ್ತೆ ಚಾರ್ಜ್ ಕಟ್ಟು ಚಾನು ಅದಕ್ಕೆ ಇನ್ನೊಂದ್ ಸ್ವಲ್ಪ ಹೊತ್ತು ಡೌನ್ ಆಯ್ತು ಅಂದ್ರೆ ಮತ್ತೆ ಕಂಟ್ರೋಲ್ ಲೋ ಶುಗರ್ ಆಗ್ತದೋ ಮತ್ತೆ ಏನ್ ಅಂತ ಕೇಳ್ಬೇಕಾಯ್ತು ಆಯ್ತು ಇವಾಗ ನೀವು ಹತೋಟಿನಲ್ಲಿ ಇದ್ದೀರಾ ಆಲ್ರೆಡಿ ಈಗ ಇರ್ತಕ್ಕಂಥದ್ದು ನಿಮ್ಮ ನಾರ್ಮಲ್ ಶುಗರ್ ಅಲ್ಲಿ ಬರ್ತಾ ಇದೆ ಹಾಗಾಗಿ ಮಾತ್ರೆಗಳನ್ನು ತಗೊಳ್ಳೋವಾಗ ನೀವು ಯೋಚನೆ ಮಾಡಿ ತಗೋಬೇಕು ಸುಮ್ನೆ ಡಾಕ್ಟರ್ ಕೊಟ್ಟಿರೋ ಡೋಸೇಜ್ ಅಂತ ಬೆಳಗ್ಗೆ ಒಂದು ರಾತ್ರಿ ಒಂದು ತಿಂತ ಹೋದ್ರೆ ಕೆಲವು ಬಾರಿ ಲೋ ಶುಗರ್ ಆಗೋ ಸಾಧ್ಯತೆಗಳಿರುತ್ತೆ ಹಾಗಾಗಿನೇ ನಾವು ಅಲೋಪತಿ ಮಾತ್ರೆಗಳನ್ನ ದೀರ್ಘಾವಧಿ ತಗೊಳ್ಬೇಡಿ ಅಂತ ಹೇಳೋದು ಯಾಕೆಂದ್ರೆ ಅದು ನಿಮ್ಮ ದೇಹವನ್ನು ಹತೋಟಿಗ್ ತಗೊಳ್ಳಲ್ಲ ಸ್ವಲ್ಪ ಡೋಸೇಜ್ ಜಾಸ್ತಿ ಆದರೂ ಲೋ ಆಗುತ್ತೆ ಸ್ವಲ್ಪ ಕಡಿಮೆ ಆದ್ರೂ ಹೈ ಆಗುತ್ತೆ ಅದು ಓನ್ಲಿ ರೀಡಿಂಗ್ ಅಷ್ಟೇ ಕಂಟ್ರೋಲ್ ಅಲ್ಲಿ ಇಡುತ್ತೆ ನಿಮ್ಮ ದೇಹವನ್ನು ಹತೋಟಿಗ ತಗೊಳ್ಳೋದು ಕಷ್ಟ ಆಗ್ತದೆ ಅದೇ ನಮ್ಮ ದೇಶೀಯ ವೈದ್ಯ ಪದ್ಧತಿಯಲ್ಲಿ ನಿಮಗೆ ಲೋ ಶುಗರ್ ಆಗ್ತಕ್ಕಂತ ಸಾಧ್ಯತೆಗಳಿಲ್ಲ ನಿಮ್ಮ ಶುಗರ್ ಅನ್ನ ಮೇಂಟೈನ್ ಮಾಡುತ್ತೆ ನಿಮ್ ಡೋಸೇಜ್ ಜಾಸ್ತಿ ಆದ್ರೂ ಲೋ ಆಗ ಸಾಧ್ಯನೇ ಇಲ್ಲ ಮೇಂಟೈನಬಲ್ ಅಷ್ಟೇನೆ ಹಾಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ದನೆ ನೀವು ನಿಮ್ಮ ಔಷಧಿಗಳನ್ನು ಮುಂದುವರಿಸಬಹುದು ಈಗ ಸದ್ಯಕ್ಕೆ ನೀವು ಮನೇಲಿ ಮಾಡಬೇಕಾಗಿರೋದು ನಿಮ್ಮ ಆಹಾರ ಕ್ರಮಗಳಲ್ಲಿ ಪ್ರತಿ ನಾಲ್ಕು ಗಂಟೆಗೆ ಒಮ್ಮೆ ಆಹಾರ ಸೇವನೆ ಆಹಾರದಲ್ಲಿ ಶೇಕಡ ಎಪ್ಪತ್ತರಷ್ಟು ಸೊಪ್ಪು ತರಕಾರಿ ಮೊಳಕೆ ಕಾಳುಗಳು ಹಸಿ ತರಕಾರಿಗಳನ್ನು ಸೇವಿಸುತ್ತಾ ಮೂವತ್ತು ಭಾಗದಷ್ಟು ಒಂದು ರಾಗಿ ಒಂದು ಆಹಾರ ಹಾಗೆ ಅಕ್ಕಿಯ ಒಂದು ಆಹಾರ ಅಥವಾ ಜೋಳ ಅಥವಾ ಸಿರಿಧಾನ್ಯಗಳು ಈ ರೀತಿಯ ಆಹಾರ ಪದಾರ್ಥಗಳನ್ನು ಮೂವತ್ತ ಮೂವತ್ತರಷ್ಟು ಸೇವನೆ ಮಾಡಬೇಕು ಆಹಾರದ ನಂತರ ನೀರನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಆಹಾರ ತಗೊಂಡಂತ ಅರ್ಧ ಗಂಟೆ ಬಳಿಕ ಪ್ರತಿ ಗಂಟೆಗೆ ನೀರನ್ನು ಸೇವನೆ ಮಾಡೋದು ಕಾಫಿ ಟೀ ಮತ್ತು ಸಿಹಿ ತಿಂಡಿಗಳನ್ನ ಸೇವನೆ ಮಾಡಬಾರದು ಹಾಗೆ ಹಣ್ಣುಗಳನ್ನ ಸೇವನೆ ಮಾಡಬಹುದು ಖಾಲಿ ಹೊಟ್ಟೆನಲ್ಲಿ ಮಜ್ಜಿಗೆ ಹಾಲು ಮೊಸರು ತುಪ್ಪ ಇವುಗಳನ್ನು ಕೂಡ ಸೇವನೆ ಮಾಡೋದ್ರಿಂದ ಶುಗರ್ ಅನ್ನ ಹತೋಟಿಗೂ ತಗೊಳ್ಳುತ್ತೆ ಮತ್ತೆ ನಿಶ್ಶಕ್ತಿ ಆಗೋದನ್ನ ತಡೆಗಟ್ಟಬಹುದು ಮಾತ್ರೆಗಳನ್ನ ನಿಮ್ಮ ದಿನನಿತ್ಯದ ಹೇಗಿದೆ ನಿಮ್ಮ ದೇಹದ ಬದಲಾವಣೆಗಳು ಹೇಗಿದೆ ನೋಡಿಕೊಂಡು ಒಂದು ಬೇಕಾ ಅರ್ಧ ಬೇಕಾ ಡಿಸೈಡ್ ಮಾಡಿ ಒಂದನ್ನೇ ತಗೊಳ್ಬೇಕಂತ ಏನಿಲ್ಲ ಅರ್ಧ ಅರ್ಧ ಮಾತ್ರೆನೂ ತಗೊಳಬಹುದು ಬೆಳಗ್ಗೆ ಅರ್ಧ ರಾತ್ರಿ ಅರ್ಧ ತಗೊಳ್ಳಿ ಅದರ ಜೊತೆಗೆ ನೀವು ಮನೆ ಮದ್ದುಗಳನ್ನ ಇದರಿಂದ ಸಾಕಷ್ಟು ಹತೋಟಿಗೆ ಬರುತ್ತೆ ಥ್ಯಾಂಕ್ ಯು ಕರೆ ಎಸ್ ಮಾಡೋದಕ್ಕಾಗಿ ಕಡೆಯದಾಗಿ ಅಂದ್ರೆ ಯೋಗವನ ಬೆಟ್ಟದಲ್ಲಿ ಈ ಸ್ಪ್ಲೀನ್ ಪ್ಲೀಹಾದ ಸಮಸ್ಯೆಗೆ ಯಾವ ರೀತಿಯಾದಂತಹ ಚಿಕಿತ್ಸೆ ದೊರೆಯುತ್ತೆ ಖಂಡಿತವಾಗ್ಲೂ ಸ್ಪ್ಲೀನ್ ಡಿಸಾರ್ಡರ್ ಗೆ ನೀವು ಇಡೀ ಪ್ರಪಂಚದಲ್ಲಿ ಚಿಕಿತ್ಸೆ ಇಲ್ಲ ಆದ್ರೆ ಯೋಗವನ ಬೆಟ್ಟದಲ್ಲಿ ಇದಕ್ಕೆ ಚಿಕಿತ್ಸೆ ಇದೆ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಎಷ್ಟೋ ಪೇಶೆಂಟ್ ಗಳು ಈ ಸ್ಲೀನ್ ಡಿಸಾರ್ಡರ್ ಗೆ ಬರ್ತಿದರೆ ಚಿಕಿತ್ಸೆನ ಪಡ್ಕೊಳ್ತಿದ್ದಾರೆ ಅಲೋಪತಿನಲ್ಲಿ ಸ್ಪ್ಲೀನ್ ಡಿಸಾರ್ಡರ್ ಆಯ್ತು ಅಂತ ಹೇಳಿದ್ರೆ ಸ್ಪ್ಲೀನ್ ಅನ್ನ ರಿಮೂವ್ ಮಾಡೋದು ಒಂದೇ ಅವರಲ್ಲಿರೋ ಆಪ್ಷನ್ ಸ್ಪ್ಲೀನ್ ಅನ್ನ ರಿಮೂವ್ ಮಾಡ್ತಾರೆ ಆದ್ರೆ ರಿಮೂವ್ ಮಾಡದ್ಮೇಲೆ ರೋಗಿ ಬದ್ಕಿರ್ತಾರೆ ಹೆಂಗ್ ಬದ್ಕಿರ್ತಾರೆ ಅನ್ನೋದು ನಮಗೆ ಪ್ರಶ್ನೆ ಆಗ್ತದೆ ಯಾಕೆಂದ್ರೆ ಇಡೀ ದೇಹದ ರಕ್ತ ಕಣಗಳನ್ನ ಮೇಂಟೈನ್ ಮಾಡುವಂತ ಒಂದು ಅಂಗವನ್ನ ತೆಗೆದಾಗ ರೋಗಿ ಸಾಯೋವರೆಗೂ ರೋಗಿಯಾಗೇ ಇರಬೇಕಾಗುತ್ತೆ ವಿನಃ ಅವ್ರ ಮೊದಲಿನ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಡಿಸಾರ್ಡರ್ ಆಗಿರ್ತಕ್ಕಂಥ ಸ್ಪ್ಲೀನ್ ಅನ್ನ ಸರಿ ಮಾಡಿಕೊಳ್ಳಿಕ್ಕೆ ಉತ್ತಮ ಔಷಧಿ ಯೋಗವನ್ನ ಬೆಟ್ಟದಲ್ಲಿದೆ ತಗೊಂಡಿರೋರೆಲ್ಲರೂ ಗುಣ ಆಗ್ತಿದ್ದಾರೆ ಆದರೆ ಯಾವ ಹಂತದಲ್ಲಿ ಬರಬೇಕು ಸಾಮಾನ್ಯವಾಗಿ ಇದು ಅಧಿಕ ಚಟಗಳು ತುಂಬಾ ಓವರ್ ಆಗಿ ಡ್ರಿಂಕ್ಸ್ ಮಾಡಿ ಸ್ಮೋಕ್ ಮಾಡಿ ತಂಬಾಕುಗಳನ್ನ ಸೇವನೆ ಮಾಡಿ ಕೂಡ ಇದು ಹಾಳಾಗಿರುತ್ತೆ ಇಂತ ಸಂದರ್ಭದಲ್ಲಿ ಅವರು ಇಡೀ ದೇಹ ಸುಟ್ಟು ಎಲ್ಲಾ ಅಂಗಾಂಗಗಳು ಹಾಳಾಗಿರ್ತದೆ ಅಂತವ್ರನ್ನ ಸರಿಪಡಿಸೋದು ಕಷ್ಟ ಇನ್ನು ಯಾವ್ದೋ ತಿಳಿದೋ ತಿಳಿದೇನೋ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿ ಬೇರೆ ಅಂಗಾಂಗದ ಕ್ಯಾನ್ಸರ್ನ ಕಣಗಳು ಈ ಅಂಗಾಂಗಕ್ಕೆ ತಲುಪಿ ಇದು ಹಾಳಾಗಿದ್ದು ಈ ರೀತಿ ಸಮಸ್ಯೆಗಳಿದ್ದಾಗ ಅದನ್ನ ಖಂಡಿತ ಸರಿಪಡಿಸಿಕೊಳ್ಳುವುದು ಸರಿಪಡಿಸ್ಕೊಳ್ಳಿಕ್ಕೆ ಔಷಧಿ ಇದೆ ಅದಕ್ಕೆ ತಕ್ಕಷ್ಟು ನಾವು ಹೇಳುವಂತ ಪಥ್ಯಗಳನ್ನ ಜೀವನ ಶೈಲಿಗಳನ್ನ ಸರಿಪಡಿಸಿಕೊಂಡು ಇದಕ್ಕೆ ಚಿಕಿತ್ಸೆ ಪಡ್ಕೊಳ್ಬಹುದು ಯೆಸ್ ಮೇಡಮ್ ಪ್ರತಿಯೊಬ್ಬ ಅಂದ್ರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲದೇ ಇರೋ ಪ್ಲೀಹ ಸಮಸ್ಯೆ ಕುರಿತು ಅರಿವನ್ನ ಮೂಡಿಸಿದ್ರಿ ಹಾಗೆ ಯೋಗವನ ಬೆಟ್ಟದಲ್ಲಿರುವಂತಹ ಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ಧನ್ಯವಾದ ವೀಕ್ಷಕರು ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ನಾಳಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಆರೋಗ್ಯಕರ ಜೀವನ ಶೈಲಿಗಾಗಿ ನಮಸ್ಕಾರ